ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕೊನ್ನೂರ್ ಅಕಾಡೆಮಿ ಇವತ್ತಿನ ವಿಡಿಯೋದಲ್ಲಿ ನಾನು ಪಿ ಎಮ್ ಇಂಟರ್ನ್ಶಿಪ್ ಸ್ಕೀಮ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆ ಈ ಯೋಜನೆ ಹನ್ನೆರಡು ಅಕ್ಟೋಬರ್ಲಿಂದ ಸ್ಟಾರ್ಟ್ ಆಗಿದೆ ಇದನ್ನು ಯಾರೆಲ್ಲ ಬೆನಿಫಿಟ್ ತಗೋಬಹುದು ಇದ್ರ ಬೆನಿಫಿಟ್ಸ್ ಎಲ್ಲ ಏನಿದ್ದಾವೆ ಮತ್ತು ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಪ್ಲೈ ಮಾಡಲಿಕ್ಕೆ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಯೂಸ್ಫುಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮನ್ನು ಈ ವಿಡಿಯೋ ಮುಖಾಂತರ ಎಲ್ಲರೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋದಲ್ಲಿ ಮುಂದೆ ಹೋಗೋಣ ಫಸ್ಟ್ ಆಫ್ ಆಲ್ ಈ ಸ್ಕೀಮ್ ಯಾರಿಗೆಲ್ಲ ಇದೆ ಈ ಸ್ಕೀಮ್ ಟ್ವೆಲ್ ಮಂತ್ಸ್ ಸ್ಟೂಡೆಂಟ್ಸಿಗೆ ಆಫರ್ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ನೋಡ್ಬೋದು ಟ್ವೆಲ್ವ್ ಮಂತ್ಸ್ ಈ ಸ್ಕೀಮ್ ಕೊಡ್ತಾ ಇದ್ದಾರೆ ಅಂದರೆ ಟ್ವೆಲ್ ಮಂತ್ಸ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಇರುತ್ತೆ ಎಷ್ಟೆಲ್ಲ ಬೆನಿಫಿಟಿಲ್ಲ ಕೊಡ್ತಾ ಇದ್ದಾರೆ ಅಂದರೆ ಮಂತ್ಲಿ ಬೆನಿಫಿಟ್ ಟೋಟಲಿ ಸಿಕ್ಸ್ ತೌಸಂಡ್ ರುಪೀಸ್ ಆಫ್ ಮಂತ್ಲಿ ಬೆನಿಫಿಟ್ ಕೊಡ್ತಾ ಇದ್ದಾರೆ ಅದರಲ್ಲಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಗೌರ್ಮೆಂಟ್ ಆಫ್ ಇಂಡ್ಯಾಲಿಂದ ಕಾಂಟ್ರಿಬ್ಯೂ ಆಗುತ್ತೆ ಮತ್ತು ಫೈವ್ ಹಂಡ್ರೆಡ್ ಆ ಪರ್ಟಿಕ್ಯುಲರ್ ಇಂಡಸ್ಟ್ರೀಲಿಂದ ಇದ್ದಾರೆ ಇದರ ಜೊತೆಗೆ ಈ ಇಂಟರ್ನ್ಶಿಪ್ ಜೊತೆಗೆ ಈ ಇಂಟರ್ನ್ಶಿಪ್ ಜೊತೆಗೆ ಸ್ಟೈಪಂಡ್ ಅಷ್ಟೇ ಅಲ್ಲ ಇನ್ಶೂರೆನ್ಸ್ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಆಫರ್ ಮಾಡ್ತಾಯಿದೆ ಅದು ಯಾವೆಲ್ಲ ಇನ್ಶೂರೆನ್ಸ್ ಅಂದರೆ ಪ್ರಧಾನಮಂತ್ರಿ ಜೀವನ್ ಬಿಮಾ ಯೋಜನಾ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾದಲ್ಲಿ ಈ ಕ್ಯಾಂಡಿಡೇಟ್ ಕೂಡ ಇನ್ಶೂರೆನ್ಸ್ ಇನ್ಶೂರ್ಡ್ ಆಗಿರುತ್ತಾರೆ ಓಕೆ ಇದಕ್ಕೆಲ್ಲ ಏನೇನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬೇಕಂದರೆ ಏಜ್ ಬಂದುಬಿಟ್ಟು ಟ್ವೆಂಟಿ ಒನ್ ಟು ಟ್ವೆಂಟಿ ಫೋರ್ ಇಯರ್ ಏಜ್ ಆಗಿರಬೇಕು ಮತ್ತು ಯಾವುದೇ ರೀತಿ ಫುಲ್ ಟೈಮ್ ವರ್ಕ್ ಮಾಡ್ತಿರಬಾರ್ದು ಆಮೇಲೆ ಯಾವುದೇ ರೀತಿ ಫುಲ್ ಟೈಮ್ ವರ್ಕ್ ಮಾಡ್ತಿರಬಾರ್ದು ಆಮೇಲೆ ಯಾವುದೇ ರೀತಿ ಫುಲ್ ಟೈಮ್ ಎಜುಕೇಷನ್ಗೆ ಎನ್ರೋಲ್ಡ್ ಮಾಡಿರಬಾರ್ದು ಇಲ್ಲಿ ನಾವು ನೋಡ್ಬೋದು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಫ್ಯಾಮ್ಲಿ ಇನ್ಕಮ್ ಫ್ಯಾಮ್ಲಿ ಇನ್ಕಮ್ ಶುಡ್ ನಾಟ್ ಬಿ ಮೋರ್ ದ್ಯಾನ್ ಏಟ್ ಲ್ಯಾಕ್ ಎಂಟು ಲಕ್ಷಕ್ಕಿಂತ ಪ್ರತಿ ವರ್ಷ ವರ್ಷಕ್ಕೆ ಎಂಟು ಲಕ್ಷಕ್ಕಿಂತ ಹೆಚ್ಚಿಗೆ ಇರಬಾರ್ದು ಆಮೇಲೆ ಈ ಫ್ಯಾಮಿಲಿ ಮೆಂಬರಲ್ಲಿ ಯಾರೂ ಕೂಡ ಗೌರ್ಮೆಂಟ್ ಜಾಬ್ ಮಾಡ್ತಿರಬಾರ್ದು ಇಂಥ ಕ್ಯಾಂಡಿಡೇಟ್ಸಿಗೆ ಈ ಇಂಟರ್ನ್ಶಿಪ್ ಸ್ಕೀಮ್ ಅಪ್ಲೈ ಆಗುತ್ತೆ ಓಕೆ ಫ್ರೆಂಡ್ಸ್ ಇದನ್ನು ಯಾ ಯಾವ್ಯಾವೆಲ್ಲ ಇಂಡಸ್ಟ್ರಿ ಯಾವ ಸೆಕ್ಟರ್ ಇಂಡಸ್ಟ್ರಿ ಅಂದರೆ ಆಟೋಮೋಟಿವ್ ಏವಿಯೇಷನ್ ಆ್ಯಂಡ್ ಡಿಫೆನ್ಸ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸಿಮೆಂಟ್ ಆ್ಯಂಡ್ ಬಿಲ್ಡಿಂಗ್ ಮಟೀರಿಯಲ್ ಇಂಥ ಎಲ್ಲ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ರೆಪ್ಯೂಟೆಡ್ ಇಂಡಸ್ಟ್ರಿ ಈ ಸ್ಕೀಮ್ ಜೊತೆಗೆ ಟೈಅಪ್ ಆಗಿದ್ದಾವೆ ಇದರ ಮುಖಾಂತರ ಎನ್ರೋಲ್ ಮಾಡಿದ ಸ್ಟೂಡೆಂಟ್ಸಿಗೆ ಟ್ವೆಲ್ ಮಂತ್ಸ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಇರುತ್ತೆ ಅವ್ರಿಗೂ ಕೂಡ ಎವ್ರಿ ಮಂತ್ ಸಿಕ್ಸ್ ಥೌಸಂಡ್ ರುಪೀಸ್ ಕೂಡ ಕೊಡಲಾಗುತ್ತೆ ಬನ್ನಿ ಫ್ರೆಂಡ್ಸ್ ಇದನ್ನು ಯಾವ ಥರ ಲಾಗಿನ್ ಮಾಡಬೇಕು ಯಾವ ಥರ ಇದ್ರ ಬೆನಿಫಿಟನ್ನು ತೊಗೋಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ಇದ್ದೀನಿ ಫಸ್ಟ್ ಆಫ್ ಆಲ್ ನಾವು ಸ್ಕಿ ಸ್ಕ್ರೀನಿಂಗ್ ಮೇಲೆ ಇದರಲ್ಲಿ ನಾವು ನೋಡಬಹುದು ಫಸ್ಟ್ ನಾವು ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಯೂತ್ ರಿಜಿಸ್ಟ್ರೇಷನ್ ಇರುತ್ತೆ ಇಲ್ಲಿ ಇವರು ಈ ಯೂತ್ ರಿಜಿಸ್ಟ್ರೇಷನಲ್ಲಿ ಸೆಲೆಕ್ಟ್ ಮಾಡಿಕೊಂಡು ರಿಜಿಸ್ಟರ್ ನಾವು ಅಂತ ಮಾಡಬೇಕು ರಿಜಿಸ್ಟರ್ ನಾವು ಅಂತ ಮಾಡಿದ ಮೇಲೆ ಇಲ್ಲಿ ನಾವು ನೋಡಬಹುದು ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು ಯಾವ ಮೊಬೈಲ್ ಎಂಟರ್ ನಂಬರ್ ಎಂಟರ್ ಮಾಡಬೇಕಂದ್ರೆ ಯಾವ ನಂಬರ್ ನಾವು ಆಧಾರ್ ಕಾರ್ಡ್ ಇದಕ್ಕೆ ಸೀಡ್ ಮಾಡಿರ್ತೀವಿ ಆ ನಂಬರ್ ನಾವು ಇಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿದ ನಂತರ ನಮಗಿಲ್ಲಿ ಒ ಟಿ ಪಿ ಕೂಡ ಬರುತ್ತೆ ಕನ್ಸೆಂಟ್ ಕೊಡಬೇಕು ಕನ್ಸೆಂಟ್ ಕೊಟ್ಟ ನಂತರ ಲಾಗಿನ್ ಆಗುತ್ತೆ ಲಾಗಿನ್ ಆದ ತಕ್ಷಣ ನಾವು ಇಲ್ಲಿ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗತ್ತೆ ಪಾಸ್ವರ್ಡ್ ಯಾವ ಥರ ಎಂಟ್ರಿ ಮಾಡಬೇಕಂದ್ರೆ ಇಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ ಪಾಸ್ವರ್ಡ್ ಆ್ಯಟ್ ಒನ್ ಅಂದರೆ ಅದರಲ್ಲಿ ಒಂದು ಲೆಟರ್ ಅಪ್ಪರ್ ಕೇಸ್ ಇರಬೇಕು ಒಂದು ಲೆಟರ್ ಲೋವರ್ ಕೇಸ್ ಇರಬೇಕು ಆ ರೀತಿ ನಾವು ಪಾಸ್ವರ್ಡನ್ನು ಎಂಟರ್ ಮಾಡಬೇಕು ಅದರಲ್ಲಿ ಒಂದು ಒಂದು ಡಿಜಿಟ್ ಕೂಡ ಇರಬೇಕು ನೆಕ್ಸ್ಟ್ ಕನ್ಫರ್ಮ್ ಪಾಸ್ವರ್ಡ್ ಮಾಡಿದ ನಂತರ ಇಲ್ಲಿ ನಾವು ನೋಡಬಹುದು ಕ್ಯಾಂಡಿಡೇಟ್ ಡ್ಯಾಶ್ ಬೋರ್ಡ್ ಅಂತ ಬರುತ್ತೆ ಇದರಲ್ಲಿ ಇಂಟರ್ನ್ಶಿಪ್ ಅಪ್ಲೈಡ್ ಎಲ್ಲ ಮಾಹಿತಿ ಎಲ್ಲ ಇರುತ್ತೆ ನೆಕ್ಸ್ಟ್ ಇದರಲ್ಲಿ ಕ್ಯಾಂಡಿಡೇಟ್ ಪ್ರೊಫೈಲ್ ಕೂಡ ಅಪ್ಡೇಟ್ ಮಾಡಬೇಕಾಗತ್ತೆ ಕ್ಯಾಂಡಿಡೇಟ್ ಪ್ರೊಫೈಲ್ ಅಪ್ಡೇಟ್ ಮಾಡಲಿಕ್ಕೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಇದರಲ್ಲಿ ನಾವು ಕೇರ್ಫುಲ್ಲಾಗಿ ನೋಡಬೇಕು ಇ ಕೆ ವೈ ಸಿ ಅಂದರೆ ಡಿಜಿಟಲ್ ಲಾಕರ್ ನೀವು ಇನ್ನೂ ಕ್ರಿಯೇಟ್ ಮಾಡಿಲ್ಲ ಅಂದರೆ ಫಸ್ಟ್ ಆಫ್ ಆಲ್ ಡಿಜಿಟಲ್ ಲಾಕರ್ ಲಾಗಿನ್ ಕೂಡ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಇಲ್ಲಿ ನೋಡೋ ಇಲ್ಲಿ ನಾವು ನೋಡ್ಬೋದು ಇ ಕೆ ವೈ ಸಿ ಅಂತಿರುತ್ತೆ ಇ ಕೆ ವೈ ಸಿ ಪ್ರೊಸೀಡ್ ವಿತ್ ಇ ಕೆ ವೈ ಸಿ ಅಂತ ಮಾಡಬೇಕಾಗತ್ತೆ ನೆಕ್ಸ್ಟ್ ಇ ಕೆ ವೈ ಸಿ ಆದಮೇಲೆ ಇಲ್ಲಿ ನಾವು ನೋಡ್ಬೋದು ಇ ಕೆ ವೈ ಸಿ ಮೇರಿ ಪೈಚಾನ್ ಡಿಜಿಟಲ್ ಲಾಕರ್ ಲಾಗಿನ್ ಆಗ್ತಾ ಇದೆ ಲಾಗಿನ್ ಆದ ನಂತರ ಇ ಪಿನ್ ಎಂಟರ್ ಮಾಡಿ ಡಿಜಿ ಲಾಕರ್ಗೆ ಲಾಗಿನ್ ಆಗಿ ನೆಕ್ಸ್ಟ್ ಯಾವ್ಯಾವ ನಾವು ಡಾಕ್ಯುಮೆಂಟ್ಸನ್ನು ನಾವು ಸೆಲೆಕ್ಟ್ ಮಾಡಬೇಕಂದ್ರೆ ಆಧಾರ್ ಕಾರ್ಡ್ ನಮ್ಮ ಇರೋ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡಿದ ನಂತರ ಪರ್ಸ್ನಲ್ ಡಿಟೇಲ್ ಕೂಡ ಇಲ್ಲಿ ತುಂಬಬೇಕಾಗುತ್ತೆ ಇದು ಇಂಪಾರ್ಟೆಂಟ್ ಇದೆ ಪರ್ಸ್ನಲ್ ಡಿಟೇಲ್ ಇದರಲ್ಲಿ ಪರ್ಮನೆಂಟ್ ಅಡ್ರೆಸ್ ಕ್ಯಾಂಡಿಡೇಟ್ ನೇಮ್ ಡೇಟ್ ಆಫ್ ಬರ್ತ್ ಮದರ್ ನೇಮ್ ಅವೆಲ್ಲ ಕೂಡ ತುಂಬಬೇಕಾಗತ್ತೆ ಜನರಲ್ ಕ್ಯಾಟಗರಿ ಯಾವ ಕೆಟಗರಿಗೆ ಬಿಲಾಂಗ್ ಆಗಿದ್ದೀರಿ ಯಾವ ಸ್ಟೇಟು ಇವೆಲ್ಲ ಮಾಹಿತಿ ನಾವು ಈ ಪೋರ್ಟಲಲ್ಲಿ ತುಂಬಬೇಕಾಗುತ್ತೆ ಪಿ ಎಮ್ ಇಂಟರ್ನ್ಶಿಪ್ ಸ್ಕೀಮ್ ಇದರಲ್ಲಿ ಕರೆಂಟ್ ಅಡ್ರೆಸ್ ಎಲ್ಲ ತುಂಬಿದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಆರ್ ಯು ಡಿಫ್ರೆಂಟ್ಲಿ ಏಬಲ್ಡ್ ಪಿ ಎಚ್ ಇದ್ದಿರೋ ಅವೆಲ್ಲ ಮಾಹಿತಿಯನ್ನು ಕೂಡ ಕೊಡಬೇಕಾಗತ್ತೆ ನೆಕ್ಸ್ಟ್ ಕಾಂಟ್ಯಾಕ್ಟ್ ಡಿಟೇಲ್ ಎಲ್ಲ ತುಂಬಿದ ಮೇಲೆ ಪರ್ಸ್ನಲ್ ಡಿಟೇಲ್ ಆದಮೇಲೆ ಎಜುಕೇಷನ್ ಡಿಟೇಲ್ ಕೂಡ ಇಲ್ಲೇ ಕೊಡಬೇಕಾಗತ್ತೆ ಇದು ಭಾಳ ಇಂಪಾರ್ಟೆಂಟ್ ಇದೆ ಎಜುಕೇಷನ್ ಡಿಟೇಲ್ ಇಲ್ಲಿ ನಾವು ನೋಡ್ಬೋದು ಲೋಯೆಸ್ಟ್ ಕ್ವಾಲಿಫಿಕೇಷನ್ಲಿಂದ ಹೈಯೆಸ್ಟ್ ಕ್ವಾಲಿಫಿಕೇಷನ್ ತನಕ ನಾವು ಇಲ್ಲೇ ತುಂಬಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಫಸ್ಟ್ ಎಸ್ ಎಸ್ ಎಲ್ಸಿದು ನೆಕ್ಸ್ಟ್ ಟ್ವೆಲ್ತ್ ಅಂದರೆ ಪಿ ಯು ಸಿ ಇನ್ ಕೇಸ್ ಐ ಟಿ ಐ ಮಾಡಿದರೆ ಐ ಟಿ ಐ ಗ್ರಾಜ್ಯುಯೇಷನ್ ಮಾಡಿದರೆ ಗ್ರ್ಯಾಜುಯೇಷನ್ ಇವೆಲ್ಲ ಮಾಹಿತಿಯನ್ನು ಇಲ್ಲಿ ನಾವು ಕೊಡಬೇಕಾಗತ್ತೆ ಅದೇ ರೀತಿ ಯಾವ ಬೋರ್ಡ್ನಿಂದ ಓದಿದ್ದೀರಿ ಎಷ್ಟು ಪರ್ಸೆಂಟೇಜ್ ಮಾಡಿದ್ದೀರಿ ಅವೆಲ್ಲ ಮಾಹಿತಿ ಇಲ್ಲಿ ಎಂಟರ್ ಮಾಡಿ ನಾವು ಸೇವ್ ಮಾಡಬೇಕಾಗತ್ತೆ ಕೊನೆಯದಾಗಿ ಇಲ್ಲಿ ನಾವು ನೋಡಬಹುದು ಡೂ ಯು ಹ್ಯಾವ್ ಆ್ಯನ್ ಆಧಾರ್ ಸೀಡೆಡ್ ಬ್ಯಾಂಕ್ ಅಕೌಂಟ್ ಅಂದರೆ ಬ್ಯಾಂಕ್ ಅಕೌಂಟ್ ನಿಮ್ಗೆ ಆಧಾರ್ಗೆ ಲಿಂಕ್ ಆಗಿರಬೇಕು ಅಂಥ ಅಕೌಂಟ್ ನಿಮ್ಮ ಹತ್ರ ಇದೆಯಾ ಅಂತ ಕೇಳ್ತಾ ಇದ್ದಾರೆ ನಾವು ಇದನ್ನು ಎಸ್ ಅಂತ ಕೊಟ್ಟು ಮುಂದೆ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಬೇಕಾಗತ್ತೆ ಅದಕ್ಕಿಂತ ಮುಂಚೆ ತಮ್ಮ ಬ್ಯಾಂಕ್ ಅಕೌಂಟನ್ನು ಆಧಾರ್ಗೆ ಲಿಂಕ್ ಮಾಡಬೇಕು ಕೊನೆಯದಾಗಿ ಇಲ್ಲೇ ಪಿ ಎ ಇಂಟರ್ನ್ಶಿಪ್ ಸ್ಕೀಮ್ ಇದು ಭಾಳ ಇಂಪಾರ್ಟೆಂಟ್ ಇದೆ ನಮ್ಮ ಹತ್ರ ಯಾವ್ಯಾವ ಥರ ಸ್ಕಿಲ್ ಇದ್ದಾವೆ ಯಾವ್ಯಾವ ಥರ ಕೌಶಲ್ಯತೆ ಇದೆ ಇಲ್ಲಿಂದ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಡ್ವಾನ್ಸ್ಡ್ ಎಕ್ಸೆಲ್ ಅಡ್ವಾನ್ಸ್ ಸ್ಕಿಲ್ಸ್ ಡಿಸಿಷನ್ ಮೇಕಿಂಗ್ ಇಂಥ ಇಂಥವೆಲ್ಲ ತಾವೆಲ್ಲ ತಮ್ಮ ಹತ್ರ ಯಾವ್ಯಾವ ಸ್ಕಿ ಸ್ಕಿಲ್ಸ್ ಇದ್ದಾವೆ ಅವೆಲ್ಲ ಸ್ಕಿಲ್ಸ್ ಮಾಹಿತಿ ಇಲ್ಲಿ ಕೊಡಬೇಕಾಗುತ್ತೆ ಬೇಸ್ಡ್ ಆನ್ ದಿಸ್ ಸ್ಕಿಲ್ ಬೇಸ್ಡ್ ಆನ್ ದಿಸ್ ಸ್ಕಿಲ್ಸ್ ಇವೆಲ್ಲ ನಿಮಗೆಲ್ಲ ಬೇಸ್ಡ್ ಆನ್ ಲೊಕೇಶನ್ ಬೇಸ್ಡ್ ಆನ್ ಸ್ಕಿಲ್ಸ್ ಬೇಸ್ಡ್ ಆನ್ ಕಂಪ್ನಿ ರಿಕ್ವೈರ್ಮೆಂಟ್ ನಿಮಗೆಲ್ಲ ಇಂಟರ್ನ್ಶಿಪ್ಪನ್ನು ಅಲಾಟ್ ಮಾಡಲಾಗತ್ತೆ ಕೊನೆಯದಾಗಿ ಇಲ್ಲಿ ರೆಸ್ಯೂಮ್ ಕೂಡ ಬರುತ್ತೆ ಈ ರೆಸ್ಯೂಮ್ ನಾವು ಡೌನ್ಲೋಡ್ ಮಾಡಬೇಕಾಗತ್ತೆ ಡೌನ್ಲೋಡ್ ಮಾಡಿದ ನಂತರ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ಬೇಸ್ಡ್ ಆನ್ ಲೊಕೇಶನ್ ಬೇಸ್ಡ್ ಆನ್ ಅಪ್ಲೈಡ್ ಸ್ಕಿಲ್ಸ್ ನಿಮಗೆ ಈ ಇಂಟರ್ನ್ಶಿಪ್ ಬಗ್ಗೆ ಮುಂದಿನ ಮಾಹಿತಿ ಕೊಡಲಾಗುತ್ತೆ ಫ್ರೆಂಡ್ಸ್ ಏನೇ ಡೌಟ್ಸ್ ಇದ್ರೂ ಈ ಸ್ಕೀಮ್ ರಿಲೇಟೆಡ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಇದರ ಬಗ್ಗೆ ರೆಸ್ಪಾನ್ಸ್ ಮಾಡ್ತೀನಿ ಈ ವಿಡಿಯೋನ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋನ ತಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು